ಎಲ್ರಿಗೂ ನಮಸ್ಕಾರ. ಸೊ ಬೈಟಲು ಸಂತೋ ಅವರು ನಮಗೆ ಹರಿಸಂತೋ ಅಲ್ಲ ಅಲೆಮಾರಿ ಸಂತೋ ಆಗೋದಕ್ಕೂ ಮುಂಚೆಯಿಂದನೂ ನನಗೆ ಒಳ್ಳೆ ಸ್ನೇಹಿತರು. ಸೊ ಐ ಥಿಂಕ್ 8 ಇಯರ್ಸಿಂದ ತುಂಬ ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡೋ ಒಬ್ಬ ಡೆಡಿಕೇಶನ್ ಇರೋವಂಥ ಡೈರೆಕ್ಟ್ರು. ಸೊ ಸಂತು ನಿರ್ದೇಶನದಲ್ಲಿ ಶ್ರೀರಿಲ ಹಾಗೂ ಧನ್ವೀರ್ ಅವ್ರಿಗೆ ಒಳ್ಳೇದಾಗಲಿ. ಬೈಟು ಲವ್ ನೆಕ್ಸ್ಟ್ ಜನ್ರೇಷನ್ನು ಮದುವೆ ಮಾಡ್ಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ಕಷ್ಟನ ಭಾಳ ಚೆನ್ನಾಗಿ ತೋರಿಸೋರೆ. ಮುಂದಿನ ಜನ್ರೇಷನ್ಗೆ ಆ ಸಮಸ್ಯೆ ಇದ್ದೇ ಇರ್ತದೆ ಅನ್ನೋದು. ಸೊ ಅದಕ್ಕೆ ನಾನು ಮದುವೆ ಮಾಡ್ಕೊಳಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ಅಪ್ಪ ಅವ ನೋಡಿದ ಮದುವೆ ಮಾಡ್ಕೊಂಡೇ ಮಕ್ಕಳಾದ್ಮೇಲೆ ನಾನು ತಾಳಿ ಕಟ್ತೀನಿ. ಈ ಶ್ರೀಲಿನ ಥರ ಆ ಧನ್ವೀರನ ಥರ ತಾಳಿ ಕಟ್ಟಬೇಕಾದ್ರೆ ಮಗುನ ತೊಡೆ ಮೇಲೆ ಇಟ್ಕೊಳ್ಳೋದು ಮಾಡಲ್ಲ. ಇದು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡು ಮಕ್ಕಳಾದ್ಮೇಲೆ ಅದನ್ನು ತಾಮನ್ ತೋರಿಸ್ತೀನಿ, ತೊಡೆ ಮೇಲೆ ಮಕ್ಕಳು ಕೂರಿಸ್ಕೊಂಡು ಮಾಡಲ್ಲ. ಬಟ್ ಒಳ್ಳೆ ಸಿನಿಮಾ, ಕಂಪ್ಲೀಟ್ ಕಾಮಿಡಿ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಸಂತೋರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಸುಪ್ರೀತ್ ಕೆವಿನ್ ಪ್ರೊಡಕ್ಷನ್ ಆ್ಯಂಡ್ ಸಂತುಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಮಾಸ್ ಹೀರೋ ಆಗಿ ಮಾಡ್ತಾ ಇದ್ದ ಧನ್ವೀರ್ನ ಬಹಳ ವಿಶೇಷವಾಗಿ ಒಂದು ಲವರ್ ಬಾಯ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಿರ್ದೇಶಕರ ಹೆಗ್ಗಳಿಕೆ ಆ್ಯಂಡ್ ಬಹಳ ಒಳ್ಳೆ ಹಾರ್ಡ್ ವರ್ಕರು ಸಂತು. ನಾನು ಈ ಸಮಯದಲ್ಲಿ ಅವ್ರಿಗೇನು ಹಾರೈಸ್ತೀನಿ ಅಂದರೆ ಅವ್ರ ಎಕ್ಸ್ಪೆರಿಮೆಂಟ್ಸಿಗೆ ಕೈ ಹಾಕ್ತಾ ಇರ್ತಾರೆ. ಲಾಸ್ಟ್ ಸಿನಿಮಾ ಬಿಚ್ಚುಗತ್ತಿ ಇರ್ಬೋದು, ಇವೆಲ್ಲ ವಿಶೇಷ ಪ್ರಯತ್ನ. ಧನ್ವೀರ್ಗೂ ಅಷ್ಟೇ, ಕಂಪ್ಲೀಟ್ ಮಾಸ್ ಇಮೇಜಿಂದ ಒಂದು ಲವರ್ ಬಾಯಾಗಿ ಅವರು ಚೆನ್ನಾಗೆ ಇದು ಮಾಡ್ತಾರೆ ಲವ್ನ. ಒಳ್ಳೇದಾಗಲಿ, ಇನ್ನಷ್ಟು ಚೆನ್ನಾಗಿ ಮಾಡಲಿ. ಬಟ್ ನಾನು ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ, ಧನ್ವೀರು ಆದಷ್ಟು ಬೇಗ ಮದುವೆ ಆದಾಗ ಮದುವೆ ಆಗ್ಬಿಟ್ಟೆ ಮಗುನ ತೊಡೆ ಮೇಲೆ ಕೂಡಿಸ್ಕೊಳ್ಳಿ ಅಂತ ನಾನು ಧನ್ವೀರ್ಗೆ ಆಶಿಸ್ತೀನಿ. ಶ್ರೀಲಿಂಗು ಹಂಗೆ ಆಗಲಿ ಅಂತ ಅವರ ಅಮ್ಮ ಇಬ್ಬರು ಪರವಾಗ ನಾನು ಆಶಿಸ್ತೀನಿ, ಇಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗ ಒಂದಷ್ಟು ಒಳ್ಳೆ ನಿರ್ದೇಶಕರನ್ನ ತನ್ನ ಬತ್ತಳಿಕೆಯಲ್ಲಿ ಯಾವಾಗಲೂ ಇಟ್ಕೊಂಡಿದೆ. ಇವಾಗ ಆಲ್ ಓವರ್ ಇಂಡಿಯಾ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ ಮಾತಾಡೋಷ್ಟು ಹೆಮ್ಮೆಯಾದಂಥ ಒಳ್ಳೊಳ್ಳೆ ಪ್ರಯತ್ನಗಳು ಇಲ್ಲಿ ಆಗ್ತಾಯಿದೆ, ಆಗುತ್ತೆ. ನಮ್ಮ ಸಂತು ಥರದ ನಿರ್ದೇಶಕರು ಈಸ್ ಎ ವೆರಿ ವೆರಿ ಸೆನ್ಸಿಟಿವ್ ಪರ್ಸನ್. ಬಿಫೋರ್ ಬಂದಿದ್ದ ಮೂವಿನೂ ಅಷ್ಟೇ, ಈ ಮೂವಿನೂ ಅಷ್ಟೇ, ಒಂದು ವಿಚಾರ ಇಟ್ಕೊಂಡು ಅದನ್ನು ಫುಲ್ ಡೀಪಾಗಿ ಹೋಗಿರೋದು ನನಗೆ ತುಂಬ ಸಂತೋಷ ಆಯಿತು. ಯಾವುದೇ ಒಡೆದಾಟ ಬಡದಾಟ, ತುಂಬ ಅಬ್ಬರ ಅವೆಲ್ಲ ಏನೂ ಇಲ್ಲದೆ ಇಬ್ಬರು ಒಳ್ಳೆ ನಟರುಗಳನ್ನ ಇಟ್ಕೊಂಡು, ಒಂದು ಮಗು ಇಟ್ಕೊಂಡು ಅವರು ಕ್ಯಾರಿ ಮಾಡಿರೋದು ತುಂಬಾ ಸಂತೋಷ ಕೊಡ್ತು. ನಾವು ನೋಡೋ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋವಂಥ ಸಿನಿಮಾಗಳು, ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾಗಳು, ಎಲ್ಲ ಭಾಷೆ ಸಿನಿಮಾನೂ ನೋಡ್ತೀವಿ. ನಾನು ಬೇರೆ ಬೇರೆ ಭಾಷೆಯಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ, ಯಾವುದಕ್ಕೂ ಇದೇನು ಕಡಿಮೆ ಇಲ್ಲ ಅಂತ ನನಗನ್ನಿಸ್ತು. ನನ್ನ ಪರ್ಸ್ನಲ್ ನೋಡಿಸ್ಕೊಳುತ್ತೆ ಸಿನಿಮಾ, ಒಳ್ಳೆ ಎಕ್ಸ್ಪ್ರೆಷನ್ಸು, ಒಳ್ಳೆ ಆ್ಯಕ್ಟಿಂಗ್, ಒಳ್ಳೆ ಸೀನ್ಸ್ಗಳು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಜೊತೆಗೆ ಸಂತು ಬಂದು ಮಾಡೋ ಪ್ರಯತ್ನಗಳೆಲ್ಲ ಹೀಗೆ ಇರುತ್ತೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಇದೆ. ಈ ಸಿನಿಮಾ ಆ ಒಂದು ಬೊಕೆಟಲ್ಲಿ ಒಂದು ಒಳ್ಳೆ ಹೂವಾಗಿರುತ್ತೆ ಯಾವಾಗಲೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಂತೋಷ ಕೊಡ್ತು ಸಿನಿಮಾ, ಎಲ್ಲರೂ ನೋಡಿ ಹರಿಸಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.